ಹೋರಾಟ ನಡೆಯುತ್ತಾ ಬಂದಿದೆ. ಅದರಲ್ಲಿ ಯಾವುದೇ ಪರ್ಯಾಯ ಪಂಗಡದ ಉಲ್ಲೇಖ ಇಲ್ಲ. ಆದರೆ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಅವರು ನೀಡಿರುವ ಹೇಳಿಕೆಯು ತಳವಾರ ಸಮಾಜದ ಮೀಸಲಾತಿ ಬಗ್ಗೆ ಗೊಂದಲವನ್ನ ಉಂಟು ಮಾಡುತ್ತಿದೆ. ಆದ್ದರಿಂದ ಅವರು ಮುಂಬರುವ ವಿಧಾನಸೌಧ ಅಧಿವೇಶನದಲ್ಲಿ ಈ ಬಗ್ಗೆ ಹೇಳಿಕೆ ನೀಡದೆ ಸಮಂಜಸವಾದ ಹೇಳಿಕೆ ನೀಡುವ ಮೂಲಕ ತಳವಾರ ಸಮುದಾಯಕ್ಕೆ ನ್ಯಾಯವನ್ನ ಒದಗಿಸಿಕೊಡಬೇಕು. ಒಂದು ವೇಳೆ ಅವರು ತಮ್ಮ ಹೇಳಿಕೆಗೆ ಬದ್ಧವಾಗಿದ್ದರೆ ಅದನ್ನು ಸಾಬೀತುಪಡಿಸಲು ಮುಂದಾಗಬೇಕು. ಅವರಿಂದ ಅದು ಅಸಾಧ್ಯವಾದಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ತಳವಾರ ಸಮಾಜ ಮುಖಂಡ ರಾಜು ಜಮಖಂಡಿಕರ್ ಆಗ್ರಹಿಸಿದರು. ಪರಿವಾರ ಸಮುದಾಯ ಖಂಡಿಸುತ್ತದೆ, ಏಕೆಂದ್ರೆ ಮಾನ್ಯರೇ ತಾವು ಕೊಟ್ಟ ಹೇಳಿಕೆ ಪ್ರಕಾರ ಕೋಳಿ ಅಂಬಿ ಸಂಧಿ ಅಂಬಿಗ ತಳವಾರ ಇನ್ನು ಹಲವಾರು ಜಾತಿಗಳು ಗಂಗಾಮತದ ಪರ್ಯಾಯ ಪಂಗಡ ಆಗಿವೆ. ಈ ಹಿಂದಿನ ಸರ್ಕಾರ ಲೋಪದೃಷ್ಟಿಯಿಂದ ಈಗ ಒಂದು ಉಂಟಾಗಿದೆ. ಈಗ ನಮ್ಮ ಸರ್ಕಾರ ಎಲ್ಲಗಳು ಎಷ್ಟೇ ಸೇರ್ಪಡಿಸಲು ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿ ಎಂದು ತಾವು ಹೇಳಿಕೆ ನೀಡಿದ್ದೀರಿ. ಮಾನವ ಮುಖ್ಯಮಂತ್ರಿಗಳಲ್ಲಿ ರಾಜ್ಯಾದ್ಯಂತ ತಳವಾರ ಸಮಾಜದವರು ಇವತ್ತು ವಿನಂತಿ ಮಾಡಿಕೊಳ್ಳಿದ್ರೆ ಗೊಂದಲ ಸೃಷ್ಟಿ ಮಾಡಿದ್ದು ಮಾನ್ಯರೇ, ಇದು ತಮ್ಮ ಸರ್ಕಾರ ಹಿಂದಿನ ಸರ್ಕಾರ ಅಲ್ಲ. ಗಂಗಾಮತಸ್ಥ ಪಂಗಡ ಸೇರಿ ಅಕಸ್ಮಾತ್ ತಳವಾರ ಸಮುದಾಯ ಗಂಗಾಮತಸ್ಥ ಪಂಗಡ ಸೇರಿದ್ದಾದರೆ ಅದನ್ನು ತಾವು ಖಚಿತಪಡಿಸಿದೆ. ಆದರೆ ರಾಜ್ಯಾದ್ಯಂತ ತಳವಾರ ಸಮುದಾಯ ಲಕ್ಷಾಂತರ ಬಾಂಧವ ಎಷ್ಟು ಪ್ರಮಾಣ ಪತ್ರ ಬೇಡವೇ ಬೇಡ. ಅಕಸ್ಮಾತ್ ಮಾನ್ಯರ ತಾವು ಸಿದ್ಧ ಖಚಿತಪಡಿಸುವಲ್ಲಿ ವಿಫಲರಾದರೆ ನಮಗೆ ಎಷ್ಟು ಪ್ರಮಾಣ ಪತ್ರ ಸರ್ಕಾರದ ತಾವು ಕೊಡಿಸುವೊಂದಿಗೆ ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ರಾಜೀನಾಮೆ ಕೊಡ್ತೀರಾ ಅಥವಾ ನಮಗೆ ಎಷ್ಟು ಪ್ರಮಾಣ ಪತ್ರ ಕೊಡ್ತೀರಾ ಅನ್ನೋದು ತಾವು ಸಿದ್ಧಪಡಿಸಬೇಕು. ಸೌದಿ ಅವರೇ, ಮಾನ್ಯರೇ, ಕರ್ನಾಟಕ ಸರ್ಕಾರ ಹೊರಡಿಸಿದ ಸಂಖ್ಯೆ 22/14 ಹಿಂದಿನ ಸರ್ಕಾರದಲ್ಲಿ ಸೆಕ್ರೆಟರಿ ಆಫ್ ಗೌರ್ಮೆಂಟ್ ಹೊತ್ತು ತಾರತಮ್ಯ ಮಾಡಿ ನಮ್ಮ ಜೊತೆ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಅದಕ್ಕಾಗಿ ಮೊನ್ನೆ ನಡೆದ 31/8 ಡಿಸಿಎಂ ಅವರು ನಮಗೊಂದು ಗೊಂದಲ ಮೇಲೆ ಸೃಷ್ಟಿ ಹೇಳಿಕೆ ಕೊಟ್ಟರು. ಆ ಗೊಂದಲ ಸೃಷ್ಟಿ ಏನಪ್ಪಂದ್ರೆ ತಳವಾರ ಸಮುದಾಯ ಕೋಳಿ ಸರದಿ ಅಂಬಿಗ ಗಂಗಾ ಮತಸ್ಥ ಇವೆಲ್ಲ ಪರ್ಯಾಯ ಪಂಗಡಗಳು ತಳವಾರ ಸಮುದಾಯಕ್ಕೆ ಸೇರಿದಂಥವ್ರು ಕೊಟ್ಟರು. ಇದೇ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರಿಂದ ಇಲ್ಲಿವರೆಗೂ ನಮ್ಮ ರಾಜ್ಯದಲ್ಲಿ 2000 ಎಷ್ಟಾಗಿದ್ದು ತಿರುಗಿ ಹೋಗಿದೆ. ಇದೇ ಥರ ಅವರು ಇದೇ ಗೊಂದಲ ಸೃಷ್ಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಲ್ಲಿ ನಾವು ವಿನಂತಿಯನ್ನು ಕಳ್ಕೊಂಡು ಕೇಳಿಕೊಂಡು ಇವತ್ತು ನಮ್ಮ ತಳವಾರ ಸಮುದಾಯ ಎಲ್ಲಾದರೂ ಗಂಗಾ ಮತಸ್ಥ 37 ಪರ್ಯಾಯ ಪಂಗಡಗಳಿಗೆ ಸಂಬಂಧ ಹೊಂದಿದ್ದಾದರೆ ಅವರು ಸಿದ್ಧಪಡಿಸಿದಾದರೆ ನಮಗೆ ಲಕ್ಷಾದಂತ ಕರ್ನಾಟಕ ತಳವಾರ ಸಮುದಾಯಕ್ಕೆ ಎಸ್ ಟಿ ಪ್ರಮಾಣ ಪತ್ರ ನಮಗೆ ಬೇಡೇ ಬೇಡ. ಮತ್ತು ತಳವಾರ ಸಮುದಾಯ ಗಂಗಾ ಮತಸ್ಥಗೆ ಸಂಬಂಧಪಟ್ಟಂಥವ್ರು ಸಿದ್ಧ ಮಾಡದೇ ಹೋದರೆ ಅವ್ರು ನಮಗೆ ಎಷ್ಟು ಕೊಡಿಸ್ಬೇಕು, ಅವರು ತಮ್ಮ ಸ್ಥಾನಕ್ಕೆ ತಾವು ರಾಜೀನಾಮೆ ಕೊಡಬೇಕು. ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪರಿಚಯವಾಗಿದ್ದ ನಟಿ ಸಂಯುಕ್ತಾ ಹೆಗಡೆ ಈಗ ಮತ್ತೊಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ದು ಸಾರ್ವಜನಿಕರಿಂದ ಚೀಮಾರಿ ಹಾಕಿಸಿಕೊಂಡಿದ್ದಾರೆ. ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪರಿಚಯವಾಗಿ ನಟಿ ಸಂಯುಕ್ತಾ ಹೆಗಡೆ ಈಗ ಮತ್ತೊಂದು ವಿವಾದದಲ್ಲಿ ಸಿಲುಕಿಕೊಂಡಿದ್ದು ಸಾರ್ವಜನಿಕರಿಂದ ಚೀಮಾರಿ ಹಾಕಿಸಿಕೊಂಡಿದ್ದಾರೆ. ನಗರದ ಅಗರ್ ಉದ್ಯಾನವನದಲ್ಲಿ ಸಂಯುಕ್ತಾ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಸಂಜೆ ಸಾರ್ವಜನಿಕರು ವಾಕಿಂಗ್ ಮಾಡುವ ಪಾರ್ಕ್ನಲ್ಲಿ ಸಂಯುಕ್ತಾ ಹೆಗಡೆ ಮತ್ತವರ ಸಂಗಡಿಗರು ತುಂಡು
ಹುಲಾ ಹೋಪ್ ಡ್ಯಾನ್ಸ್ ಮಾಡಿದ್ದಾರೆ. ತುಂಡು ಬಟ್ಟೆ ತೊಟ್ಟು ಡ್ಯಾನ್ಸ್ ಮಾಡಿದ್ದಕ್ಕೆ ಸ್ಥಳೀಯರು ಮತ್ತು ಹಿರಿಯ ನಾಗರಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಆಗ ಸಾರ್ವಜನಿಕರ ವಿರುದ್ಧ ನಟಿ ಸಂಯುಕ್ತ ಕಿರುಚಾಡಿ ರಂಪ ಮಾಡಿದ್ದಾರೆ. ಈ ವೇಳೆ ಸಾರ್ವಜನಿಕರು ನಟಿಯ ವಿರುದ್ಧ ಧಿಕ್ಕಾರ ಕೂಗಿ ನಂತರ ಪಾರ್ಕ್ ಗೇಟ್ ಅನ್ನು ಲಾಕ್ ಮಾಡಿ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಪ್ರವಾಹ ತಪ್ಪಿಸಲು ಒತ್ತುವರಿ ನದಿಗಳ ಸರ್ವೆಗೆ ಸಚಿವ ರಮೇಶ್ ಜಾರಕಿಹೊಳಿ ನಿರ್ಧಾರ ಮಾಡಿದ್ದಾರೆ. ಪ್ರವಾಹ ಸ್ಥಿತಿಯಿಂದ ಜಿಲ್ಲೆಯ ಜನರ ಆರ್ಥಿಕ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಜನ ಭಯದ ನಡುವೆಯೇ ಜೀವನ ನಡೆಸುತ್ತಿದ್ದಾರೆ. ಪ್ರವಾಹ ಸ್ಥಿತಿಗೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಆಗುವ ಮಳೆಯ ಪ್ರಮುಖ ಕಾರಣ ಎಂದರೆ ಹೇಳಲಾಗುತ್ತಿದೆ. ಇದರ ಜೊತೆಗೆ ಪ್ರಮುಖವಾಗಿ ಜಿಲ್ಲೆಯ ನದಿಗಳ ಒತ್ತುವರಿ ಸಹ ಪ್ರವಾಹ ಉಂಟಾಗಲು ಕಾರಣ ಆಗಿದೆ. ಈ ಬಗ್ಗೆ ಈವರೆಗೆ ಯಾರೊಬ್ಬರೂ ನದಿಗಳ ಸರ್ವೆ ಕಾರ್ಯಕ್ಕೆ ಕೈ ಹಾಕಿರಲಿಲ್ಲ. ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಸರ್ವೆ ಕಾರ್ಯ ನಡೆಸಲು ಮುಂದಾಗಿದ್ದಾರೆ. ಇದಕ್ಕಾಗಿ ಪ್ರಾದೇಶಿಕ ಆಯುಕ್ತರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ಶೀಘ್ರದಲ್ಲಿ ಅಸ್ತಿತ್ವಕ್ಕೆ ಬರಲಿದೆ. ಈ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಶೀಘ್ರದಲ್ಲಿಯೇ ಸಮಿತಿಯ ಸಭೆಯನ್ನು ನಡೆಸುತ್ತೇನೆ, ಜೊತೆಗೆ ಸರ್ವೆ ಕಾರ್ಯ ನಡೆಸಿದ ಬಳಿಕ ಗ್ರಾಮಗಳ ಸ್ಥಳಾಂತರ ಒತ್ತುವರಿ ತೆರವು ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಪ್ರಸ್ತಾವನೆಯನ್ನು ಸಲ್ಲಿಸಲು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನಿಯಮಿತ ಅರ್ಜಿ ಆಹ್ವಾನಿಸಲಾಗಿದೆ. ಬೆಂಗಳೂರು ವಿಮಾನ ನಿಲ್ದಾಣದ ಎರಡನೇ ಟರ್ಮಿನಲ್ ಕರ್ನಾಟಕದ ಸಮೃದ್ಧ ಪರಂಪರೆ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವುದಲ್ಲದೆ ಭರತನ ನಾಟ್ಯ ಶಾಸ್ತ್ರದಲ್ಲಿ ಎತ್ತಿ ತೋರಲಾಗಿರುವ ಒಂಬತ್ತು ಭಾವನೆಗಳಾದ ನವರಸಗಳನ್ನ ಈ ಯೋಜನೆ ಪ್ರಮುಖವಾಗಿ ಪ್ರದರ್ಶಿಸಲಿದೆ. ಟರ್ಮಿನಲ್ನಲ್ಲಿ ನಿರ್ದಿಷ್ಟ ಸ್ಥಳಗಳಿಗಾಗಿ ಪ್ರಸ್ತಾವನೆಗಳನ್ನು ಆಹ್ವಾನಿಸಲಾಗುತ್ತಿದ್ದು ಈ ಕಲಾವಸ್ತುಗಳು ಸ್ವಂತದ್ದಾಗಿದ್ದು ಯಾವುದೇ ಈ ಹಿಂದಿನ ಕಲಾವಸ್ತುವಿನ ನಕಲು ಆಗಿರಬಾರದು. ಪ್ರಸ್ತಾವನೆಗಳನ್ನು ಸ್ವತಂತ್ರ ಸಲಹಾ ಸಮಿತಿ ಮತ್ತು ಬಿಐಎಎಲ್ನ ಪಾಲುದಾರರು ಮೌಲ್ಯೀಕರಿಸಲಿದ್ದಾರೆ. ಉತ್ತರ ಪ್ರದೇಶದ ಪೊಲೀಸರು 10 ವರ್ಷದಲ್ಲಿ 8 ಮುದುಕರನ್ನ ಮದುವೆಯಾಗಿ ಕೈಕೊಟ್ಟ ಮಹಿಳೆಯ ಹುಡುಕಾಟ ಶುರು ಮಾಡಿದ್ದಾರೆ. ಗಾಜಿಯಾಬಾದ್ ಪೊಲೀಸರು ಚಾಲಾಕಿ ಯುವತಿಯ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಆರೋಪಿ ಯುವತಿಯ ಹೆಸರು ಮೋನಿಕಾ ಎನ್ನಲಾಗಿದೆ. ಮುದುಕರೇ ಈ ಮಹಿಳೆಯ ಟಾರ್ಗೆಟ್. 66 ವರ್ಷದ ವ್ಯಕ್ತಿಯನ್ನ 8ನೇ ಮದುವೆಯಾಗಿದ್ದಳು ಯುವತಿ. ಆತನ ಬಳಿ ಇದ್ದ 15 ಲಕ್ಷ ರೂಪಾಯಿ ಮೌಲ್ಯದ ಆಭರಣ ದುಚಿ ಪರಾರಿಯಾಗಿದ್ದಾಳೆ. ಪೀಡಿತನ ಪತ್ನಿ 1 ವರ್ಷದ ಹಿಂದೆ ಸಾವನ್ನಪ್ಪಿದ್ಲು. ಆಕೆ ಸಾವಿನ ನಂತರ ಏಕಾಂಗಿಯಾಗಿದ್ದ ವ್ಯಕ್ತಿ ಕನ್ನ ಮದುವೆ ಕೇಂದ್ರದಲ್ಲಿ ಹುಡುಗಿ ಹುಡುಕಾಟ ನಡೆಸಿದ್ದ. ಅಲ್ಲಿ ಈಕೆ ಸಿಕ್ಕಿದ್ದಳು. ವಿಚ್ಛೇದಿತೆ ಎನ್ನುತ್ತಾ ಆಕೆ ಈತನನ್ನ ಮದುವೆಯಾಗಿದ್ದಳು. ಆದರೆ ಮದುವೆಯಾದ 2ನೇ ತಿಂಗಳಿಗೆ ಕಾಲ್ಕಿತ್ತಿದ್ದಾಳೆ. ನಂತರ ಪೊಲೀಸರಿಗೆ ದೂರು ನೀಡಿದ ವೃದ್ಧ ಪತ್ತೆ ಮಾಡಿದ್ದಾನೆ. ನಂತರ 10 ವರ್ಷದಲ್ಲಿ 8 ಮಂದಿಯನ್ನ ಈಕೆ ಮದುವೆಯಾಗಿದ್ದಾಳೆ ಎಂಬುದು ಗೊತ್ತಾಗಿದೆ. ಆರೋಗ್ಯವಾಗಿರಲು ಬೆಳಗಿನ ಉಪಹಾರ ಬಹಳ ಪ್ರಯೋಜನಕಾರಿ. ಬೆಳಗಿನ ಉಪಹಾರಕ್ಕೆ ಆದ್ಯತೆ ಮಹತ್ವವಿದೆ. ಬೆಳಗಿನ ಉಪಹಾರಕ್ಕೆ ಈ ಆಹಾರಗಳನ್ನ ದೂರ ಮಾಡಿ ಅವು ಇಲ್ಲಿವೆ. ಬೆಳಗಿನ ಉಪಹಾರ ಆರೋಗ್ಯಕರವಾಗಿದ್ರೆ ಇಡೀ ದಿನ ಚೆನ್ನಾಗಿರುತ್ತದೆ, ಜೊತೆಗೆ ಆರೋಗ್ಯ ಕೂಡ ವೃದ್ಧಿಸುತ್ತದೆ. ಬೆಳಗಿನ ಉಪಹಾರದಲ್ಲಿ ಎಂದು ಸಿಹಿ ಸೇವನೆ ಮಾಡಬಾರದು. ಬೆಳಗ್ಗೆ ಅತಿ ಹೆಚ್ಚು ಸಿಹಿ ಸೇವನೆ ಮಾಡುವುದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತದೆ. ಹಾಗಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಿಹಿ ಸೇವನೆ ಮಾಡಬೇಡಿ. ಬೆಳಗಿನ ಸಮಯದಲ್ಲಿ ಪರೋಟ ಸೇವನೆ ಕೂಡ ಒಳ್ಳೆಯದಲ್ಲ ಎನ್ನುತ್ತಾರೆ ತಜ್ಞರು. ಬೆಳಗಿನ ಸಮಯದಲ್ಲಿ ಧಾನ್ಯಗಳ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕೆಲ ಧಾನ್ಯಗಳಲ್ಲಿ ಸಕ್ಕರೆ ಪ್ರಮಾಣವಿರುತ್ತದೆ, ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇನ್ನು ಬೆಳಗಿನ ಸಮಯದಲ್ಲಿ ಮಾಂಸ ಸೇವನೆ ಮಾಡಬಾರದು. ಇದರಲ್ಲಿ ನೈಟ್ರೇಟ್ ಪ್ರಮಾಣ ಹೆಚ್ಚಿರುತ್ತದೆ, ಇದು ಚರ್ಮ ಸಮಸ್ಯೆ ಹಾಗೂ ಕ್ಯಾನ್ಸರ್ನಂತಹ ಸಮಸ್ಯೆಗೆ ಕಾರಣವಾಗುತ್ತದೆ. ನಗರದಲ್ಲಿ ಅವಿಹತವಾಗಿ ನಡೆಯುತ್ತಿದ್ದ ಗಾಂಜಾ ದಂಧೆಯನ್ನ ಪತ್ತೆ ಹಚ್ಚುವಲ್ಲಿ ಶಹರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಗರದಲ್ಲಿ ಅವಿಹತವಾಗಿ ನಡೆಯುತ್ತಿದ್ದ ಗಾಂಜಾ ದಂಧೆಯನ್ನ ಪತ್ತೆ ಹಚ್ಚುವಲ್ಲಿ ಶಹರ ಠಾಣೆಯ ಪೊಲೀಸರು ಯಶಸ್ವಿಯಾಗಿತ್ತು. ಶಹರ ಠಾಣೆ ಇನ್ಸ್ಪೆಕ್ಟರ್ ಸತಾರಿ ನೇತೃತ್ವದ ತಂಡ ಜಾವೇದ್, ಪೃಥ್ವಿ ಸೇರಿದಂತೆ 6 ಜನರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 1 ಕಾರು, ಬೈಕ್ ಹಾಗೂ 3 ಕೆಜಿ 100 ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಈ ಕುರಿತು ಮಾಧ್ಯಮಗಳಿಗೆ ಡಿಸಿಪಿ ಕೃಷ್ಣಕಾಂತ್ ಮಾಹಿತಿ ನೀಡಿ, ಅವಳಿ ನಗರದಲ್ಲಿ ಬೇರು ಮಟ್ಟದಲ್ಲಿ ಈ ದಂಧೆಯನ್ನ ಅಳಸಿ ಹಾಕಲಾಗುವುದೆಂದರು. ಈಗಾಗಲೇ ಆರೋಪಿಗಳಿಂದ ಮಾಲನ್ನ ವಶಕ್ಕೆ ಪಡೆಯಲಾಗಿದೆ. ಇವರಿಗೆ ಸಪ್ಲೈ ಮಾಡುವವರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಾಗುತ್ತಿದೆ ಎಂದರು. ಆಗಿದೆ ಇದರಲ್ಲಿ ನಮ್ಮ ಪಿಐ ಮತ್ತು ಎಸ್ ಪಿ ಮತ್ತೆ ಎಲ್ಲ ಸ್ಟಾಫ್ ಸೇರಿ ಟೈಮ್ ವಾಚಲ್ ಸೇರಿ ಒಳ್ಳೆಯ ರೇಟ್ ಮಾಡಿದ್ದಾರೆ. ಇದರಲ್ಲಿ 3 ಕೆಜಿ 100 ಗ್ರಾಮ್ ಗಾಂಜಾ ಸೀಸ್ ಮಾಡಿದ್ದೀವಿ. ಅದ್ರ ಜೊತೆಗೆ ಒಂದು ಕಾರ್ ಬೈಕ್ ಸೀಸ್ ಮಾಡಿದ್ದೀವಿ. ಇದರಲ್ಲಿ ಪ್ರಥಮ ಆರೋಪಿ ಸಿದ್ದಿ ಆಗ್ತಾರೆ 25 ವರ್ಷ, ನಂತರ ಸತ್ಕಾರ 28 ವರ್ಷ,
ಅದಾದ ನಂತರ ಇದರಲ್ಲಿ ಜಾವೇದ್ ಮೊಹಮ್ಮದ್ ಅಬ್ದುಲ್ ಖಾನ್ ಅವರಿಗೆ ಮತ್ತೆ ನಂಬಿರ್ ಪಕ್ಕದಲ್ಲಿ ಇದ್ದಾರೆ. ಸೊ ಇಂತೆಲ್ಲರಿಗೆಲ್ಲ ಸೇರ್ಕೊಂಡು ಇದು ಈ ಗಾಂಜಾ ಸಪ್ಲೈ ಮಾಡೋದು ಬೇರೆ ಬೇರೆ ಕಡೆಯಲ್ಲಿ ಕೆಲವೇ ಸಪ್ಲೈ ಮಾಡಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಾರೆ. ಇವಾಗ ನಾವು ಇಲ್ಲಿ ನೆಕ್ಕಿ ಭಾಗದಲ್ಲಿ ನಾವು ನಿನ್ನೆ ಸೆವೆನ್ ಓ ಕ್ಲಾಕ್ ಈ ಮುಖಾಂತರ ನಾವು 3.1 ಕೆಜಿ ಅಂತ 1 ಕೆಜಿ ಅಂತ ಜಾಸ್ತಿ ಇರೋದ್ರಿಂದ ಎನ್ ಡಿ ಸಿ ಎಸ್ ಆಕ್ಟ್ ಅಲ್ಲಿ ಈ ಸ್ಪೆಸಿಫಿಕ್ ಪ್ರೊವಿಷನ್ಸ್ ಇದೆ. ಮತ್ತೆ ಇವತ್ತು ಕನೆಕ್ಷನ್ ಆಗುತ್ತಂತ ನೋಡ್ತೀವಿ. ಮತ್ತೆ ಇದರಲ್ಲಿ ಎಲ್ಲ ನೆಟ್ವರ್ಕ್ ಎಲ್ಲಿಂದ ಸಪ್ಲೈ ಆಗ್ತಾ ಇದೆ ಇವರಿಗೆ, ಮತ್ತೆ ಇವರು ಎಲ್ಲಿ ಸಪ್ಲೈ ಮಾಡ್ತಾ ಇದೆ. ಇನ್ನು ಚಾಣಾಕ್ಷ ಆರೋಪಿಗಳು ಕಾರಿಗೆ ಲಾಯರ್ ಎಂದು ಬರೆದು ಲಾಯರ್ ಕಾರ್ ಎಂದು ಯಾಮರಿಸುತ್ತಿದ್ದರೆಂದು ಗೊತ್ತಾಗಿದೆ. ಧಾರವಾಡ ಮಾದರಮಡ್ಡಿಯ ಪೃಥ್ವಿ ಗಿರೀಶ್ ಕೊಂಡಪಲ್ಲಿ, ಧಾರವಾಡ ರಸೂಲ್ ಓಣಿ ಸತ್ಕಾರ್ ಮಾಡಲಗಿ, ಬಾರಾ ಇಮಾಮ್ ಗಲ್ಲಿಯ ಜಾವೇದ್ ಅಹಮದ್ ಬದಾಮಿ, ನಿಜಾಮುದ್ದೀನ್ ಕಾಲೋನಿ ಮೆಹಬೂಬ್ ಸಾಬ್ ಪಠಾಣ್, ಮಸಾಲ್ಗಾರ್ ಓಣಿಯ ಮೊಹಮ್ಮದ್ ಸಾದಿಕ್ ಕತೀಬ್ ಹಾಗೂ ಹತ್ತಿಕೊಳ್ಳದ ಅಬ್ದುಲ್ ಖಾದರ್ ಸಾಬ್ ದಾವಣಗೆರೆ ಬಂಧಿತ ಆರೋಪಿಗಳು. ಇನ್ನೋರ್ವ ನವಲೂರ ಗ್ರಾಮ ರಾಜೀ ಸಾಬ್ ಹಂಚಿನಾಳ್ ಪರಾರಿಯಾಗಿದ್ದಾನೆ. ಕೇವಲ 4 ಮಿಲಿಯ ಗಿಡವೊಂದು 4 ಲಕ್ಷ ರೂಪಾಯಿಗೂ ಅಧಿಕ ಬೆಲೆಗೆ ಮಾರಾಟವಾಗಿದೆ. ಎರಡು ಬಣ್ಣ ಇರುವುದೇ ಅದರ ವಿಶೇಷವಾಗಿದೆ. ವರ್ಗೀಟೀಡ್ ರಾಫಿ ಟೋಫೋರಾ ಟೆಟ್ರಾಸ್ಪರ್ಮ್ ಎಂಬ ಹೆಸರಿನ ಈ ಸಸ್ಯದ ಒಂದೇ ಎಲೆಯಲ್ಲಿ ಎರಡು ಬಣ್ಣವಿದೆ. ಒಂದರದ ಹಸಿರಿದ್ರೆ ಇನ್ನೊಂದರದ ಹಳದಿ ಇದೆ. ಟ್ರೇಡ್ಮಿ ಎಂಬ ನ್ಯೂಜಿಲ್ಯಾಂಡ್ ಆನ್ಲೈನ್ ಮಾರ್ಕೆಟ್ ವೆಬ್ಸೈಟ್ನಲ್ಲಿ 8,150 ನ್ಯೂಜಿಲ್ಯಾಂಡ್ ಡಾಲರ್ ಎಂದರೆ 4.02 ಲಕ್ಷ ರೂಪಾಯಿಗೆ ಹರಾಜಾಗಿದೆ. 4 ಎಲೆಗಳು ಎರಡು ಬಣ್ಣ ಹೊಂದಿರುವುದು ಅಪರೂಪದ ಎಂದು ಕಂಪನಿ ಪ್ರಚಾರ ಮಾಡಿತ್ತು. ಇದುವರೆಗೆ ಈ ಗಿಡ ಗರಿಷ್ಠ ಎಂದರೆ $1,650 ಮಾರಾಟವಾಗಿತ್ತು. ಪೊಲೀಸ್ ಅಧಿಕಾರಿಗಳನ್ನ ಸೂಪರ್ ಕ್ಯಾಪ್ಟನ್ ಆಗಿ ಬಿಂಬಿಸಿದ ಸೀನಂನಂತಹ ಚಿತ್ರಗಳಿಂದ ಪೊಲೀಸರು ಪ್ರಭಾವಿತರಾಗುವುದು ಬೇಡ ಎಂದು ಪ್ರಧಾನಿ ನರೇಂದ್ರ ಮೋದಿ ಪೊಲೀಸರಿಗೆ ಕಿವಿಮಾತು ಹೇಳಿದ್ದಾರೆ. ಕೆಲ ಪೊಲೀಸರು ಶೋ ಆಫ್ ಮಾಡಲು ಬಯಸಿ ಪೊಲೀಸರ ಮುಖ್ಯ ಕರ್ತವ್ಯವನ್ನೇ ಮರೆಯುತ್ತಾರೆ ಎಂದು ಪ್ರಧಾನಿ ಅಭಿಪ್ರಾಯಪಟ್ಟಿದ್ದಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ರಾಷ್ಟೀಯ ಪೊಲೀಸ್ ಅಕಾಡೆಮಿಯಲ್ಲಿ 2018ನೇ ಬ್ಯಾಚ್ ಐಪಿಎಸ್ ಅಧಿಕಾರಿಗಳನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಾತನಾಡಿದ ಮೋದಿ, ಯಾವುದೇ ತಪ್ಪುಗಳಲ್ಲಿ ಶಾಮೀಲಾಗಬೇಡಿ ಎಂದು ಎಚ್ಚರಿಸಿದರು. ಹಾಗೆ ಮಾಡಿದ್ದಲ್ಲಿ ಇತ್ತೀಚಿನ ತಂತ್ರಜ್ಞಾನಗಳಿಂದಾಗಿ ತೊಂದರೆಗೆ ಸಿಲುಕಿಕೊಳ್ಳುವುದು ಖಚಿತ ಎಂದು ಹೇಳಿದರು. ಇನ್ನು ಹೊಸದಾಗಿ ಕರ್ತವ್ಯಕ್ಕೆ ನಿಯೋಜಿತರಾದ ಕೆಲ ಅಧಿಕಾರಿಗಳು ಸಿಂಗಂನಂತಹ ಚಿತ್ರ ನೋಡಿದ ಬಳಿಕ ಮೊದಲು ಶೋ ಆಫ್ ಮಾಡಲು ಬಯಸುತ್ತಾರೆ. ಭೀತ ಜನರು ಸಮಾಜಘಾತುಕ ಶಕ್ತಿಗಳು ನನ್ನ ಹೆಸರು ಕೇಳಿದ ತಕ್ಷಣ ನಡುಗಬೇಕು ಎಂದು ಇಚ್ಛಿಸುತ್ತಾರೆ. ಇದು ತಲೆಗೆ ಬಂದ್ರೆ ಅವರು ಮಾಡಬೇಕಾದ ಕೆಲಸ ತಪ್ಪಿ ಹೋಗುತ್ತದೆ ಎಂದು ವಿವರಿಸಿದರು. ಇಡೀ ವಿಶ್ವದಲ್ಲಿ ಕೊರೋನಾ ಕಾಣಿಸಿಕೊಂಡಿರುವ ಮಧ್ಯೆ ಬೆಂಗಳೂರಿನ ಕೆಲ ರಸ್ತೆ ಬದಿಯ ಗೋಡೆಗಳು ಮಾತ್ರ ಚಿತ್ರಗಳಿಂದ ತುಂಬಿವೆ. ಈ ಎಲ್ಲ ಚಿತ್ರಗಳು ಕೊರೋನಾ ಜಾಗೃತಿಗೆ ಸಂಬಂಧಿಸಿದವುಗಳೇ ಆಗಿವೆ. ಬೆಂಗಳೂರು ಮೂಲದ ಕಲಾವಿದ ಬಾದಲ್ ನಂಜುಂಡಸ್ವಾಮಿ ಬೆಂಗಳೂರಿನ ರಸ್ತೆ ಬದಿಯ ಗೋಡೆಗಳ ಮೇಲೆ ಸಾಮಾಜಿಕ ಅಂತರ, ಮಾಸ್ಕ್ ಧಾರಣೆ ಸೇರಿದಂತೆ ಕೊರೋನಾದಿಂದ ತಪ್ಪಿಸಿಕೊಳ್ಳಲು ಕೈಗೊಳ್ಳಬೇಕಿರುವ ಮುಂಜಾಗ್ರತಾ ಕ್ರಮಗಳ ಕುರಿತಾದ ಚಿತ್ರಗಳನ್ನು ಬಿಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ಕೊರೋನಾ ಸಂಕಷ್ಟದ ಸಮಯದಲ್ಲಿಯೂ ಅನೇಕರು ಮಾಸ್ಕ್ ಧರಿಸದೇ ಇರುವುದನ್ನು ನಾವು ನೋಡಿದ್ದೇವೆ. ಆದ್ದರಿಂದ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎನ್ನುವ ಉದ್ದೇಶದಿಂದ ಈ ಗ್ರಾಫಿಟಿಗಳನ್ನು ಬಿಡಿಸಿದೆ. ಈ ಚಿತ್ರಗಳಿಂದ ಜಾಗೃತಿ ಮೂಡಿಸುವುದು ಸುಲಭ ಎನ್ನುವ ಮಾತನ್ನ ಹೇಳಿದ್ದಾರೆ. ಭಾರತದಲ್ಲಿ ಐಸಿಸ್ಗೆ ಹಾಗೂ ಭಾರತ ವಿರೋಧಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಟರ್ಕಿ ಆರ್ಥಿಕ ನೆರವು ನೀಡುತ್ತಿರುವುದಾಗಿ ಗುಪ್ತಚರ ಇಲಾಖೆ ವರದಿ ತಿಳಿಸಿದೆ. ಭಾರತೀಯ ಭದ್ರತಾ ಏಜೆನ್ಸಿ ಕಲೆ ಹಾಕಿರುವ ಮಾಹಿತಿ ಪ್ರಕಾರ ಟರ್ಕಿ ಮೂಲದ ಹ್ಯಾಂಡಲರ್ಸ್ಗಳು ಉಗ್ರರಿಗೆ ಬೆಂಬಲ ನೀಡುತ್ತಿರುವುದು ಗಮನಕ್ಕೆ ಬಂದಿದೆ. ಭಾರತದ ಉಗ್ರರು ಸಿರಿಯಾ ತೆರಳಲು ಅವಕಾಶ ಮಾಡಿಕೊಟ್ಟಿದ್ದು ಅಲ್ಲಿ ಐಸಿಸ್ ಜೊತೆ ಸೇರಿ ಜಾಗತಿಕ ಉಗ್ರರ ಜಾಲದ ಜೊತೆ ಸೇರಿ ದುಷ್ಕೃತ್ಯ ಎಸಗಲು ಟರ್ಕಿ ಅವಕಾಶ ಮಾಡಿಕೊಟ್ಟಿರುವುದಾಗಿ ವರದಿ ಹೇಳಿದೆ. ಇನ್ನು ಭಾರತದಲ್ಲಿರುವ ಐಸಿಸ್ ಸಂಘಟನೆಗೆ ಟರ್ಕಿ ಆರ್ಥಿಕ ನೆರವು ನೀಡಲು ಪ್ರಯತ್ನಿಸಿತ್ತು. ಇದರ ಹಿನ್ನೆಲೆ ರಾಜಕೀಯ ಪಕ್ಷಗಳೊಂದಿಗೆ ನಂಟು ಹಾಗೂ ಲಾಭರಹಿತ ಸಂಘಟನೆಗಳ ಜೊತೆ ಸಂಖ್ಯೆ ಹೊಂದಿರುವ ವಿಚಾರ ಭಾರತಕ್ಕೆ ದೊಡ್ಡ ಆಘಾತಕಾರಿಯಾಗಿ ಪರಿಣಮಿಸಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಭದ್ರತಾ ಏಜೆನ್ಸಿ ಹಲವು ಗುಪ್ತಚರ ಸಂಸ್ಥೆಗಳ ಜೊತೆ ಕಾರ್ಯನಿರ್ವಹಿಸುತ್ತಿರುವುದಾಗಿ ವರದಿ ಹೇಳಿದೆ. ಮನೆಯಿಂದ ಕೆಲಸ ಮಾಡುವವರಿಗೆ ಹೆಚ್ಚಿನ ಡೇಟಾ ಅಗತ್ಯವಿದೆ. 1.5 GB 2 GB ಕೆಲವೊಮ್ಮೆ ಗ್ರಾಹಕರಿಗೆ ಸಾಕಾಗುವುದಿಲ್ಲ. 3 GB ಪಡೆಯಲು ಗ್ರಾಹಕರು ಹೆಚ್ಚಿನ ಹಣ ಪಾವತಿ ಮಾಡಬೇಕಾಗುತ್ತದೆ. ಆದರೆ ವಡಾಫೋನ್ ಇಂಡಿಯಾ ಗ್ರಾಹಕರಿಗೆ ಖುಷಿ ಸುದ್ದಿ ನೀಡುತ್ತಿದೆ. 2 GB ಡೇಟಾ ಬೆಲೆಗೆ 4 GB ಡೇಟಾವನ್ನು ಕಂಪನಿ ನೀಡುತ್ತಿದೆ. ವಡಾಫೋನ್ ಐಡಿಯಾ ತನ್ನ ಕೆಲವು ಯೋಜನೆಗಳಲ್ಲಿ ಡಬಲ್ ಡೇಟಾ ಕೊಡುಗೆಗಳನ್ನು ನೀಡುತ್ತಿದೆ. ಈ ಹಿಂದೆ ಕಂಪನಿಯು
1.5 GB ಡೇಟಾ ಡಬಲ್ ಮಾಡಿ 3 GB ಡೇಟಾ ನೀಡುತ್ತಿತ್ತು ದಿನಕ್ಕೆ 2 GB ಡೇಟಾವನ್ನು ಹೊಂದಿರುವ ಯೋಜನೆಗಳಲ್ಲಿ ಪ್ರಸ್ತುತ ಡಬಲ್ ಡೇಟಾವನ್ನು ನೀಡುತ್ತಿದೆ 299 ರೂಪಾಯಿಗಳಲ್ಲಿ ವೊಡಾಫೋನ್ ಐಡಿಯಾ ಯೋಜನೆಯಲ್ಲಿ ಎಲ್ಲಾ ನೆಟ್ವರ್ಕ್ ಗೆ ಅನಿಯಮಿತ ಕರೆ ಮಾಡಬಹುದು ಅಮೆರಿಕಾ ಮೂಲದ 16 ವರ್ಷದ ಬಾಲಕಿ ಒಬ್ಬಳು ಇಂಗ್ಲಿಷ್ ಚಾನೆಲ್ನ ಒಟ್ಟು 55 ಕಿಲೋಮೀಟರ್ ಈಜಾಡುವ ಮೂಲಕ ಅನೇಕರ ಹುಬ್ಬೇರಿಸುವಂತೆ ಮಾಡಿದ್ದಾರೆ ವೀರಾ ರಿವಾರ್ಡ್ ಎನ್ನುವ ಬಾಲಕಿ ಯುಕೆಯ ಡೋವೇರ್ನಿಂದ ತನ್ನ ಈಜನ್ನು ಆರಂಭಿಸಿದ್ದಳು ಮಂಗಳವಾರ ಬೆಳಗ್ಗೆ 9:30ಕ್ಕೆ ಆರಂಭಿಸಿದ ಬಾಲಕಿ 14 ಗಂಟೆ ಅವಧಿಯಲ್ಲಿ ಫ್ರಾನ್ಸ್ನ ಕಲೀಸ್ಗೆ ತಲುಪಿದ್ದಾಳೆ 18 ಡಿಗ್ರಿ ತಾಪಮಾನದ ನೀರಿನಲ್ಲಿ 53 ಕಿಲೋಮೀಟರ್ ಕ್ರಮಿಸಿದ ಆಕೆ ಮುಂದೆ ಒಂದು ಹಡಗು ಮಾರ್ಗದರ್ಶನ ನೀಡುತ್ತಿತ್ತು ಮಗಳ ಸಾಧನೆಯ ಬಗ್ಗೆ ಆಕೆ ತಾಯಿ ಡಾರ್ಸಿ ಮಾತನಾಡಿದ್ದು ನನ್ನ ಮಗಳು ಎಷ್ಟು ಗಂಟೆಯಲ್ಲಿ ಮುಗಿಸಿದ್ದಾಳೆ ಅರ್ಧ ನಿಲ್ಲಿಸುವಳೆ ಎನ್ನುವುದು ಮುಖ್ಯವಾಗಿರಲಿಲ್ಲ ಬದಲಿಗೆ ಈ ವಯಸ್ಸಿನಲ್ಲಿ ಈ ಸಾಹಸಕ್ಕೆ ಕೈ ಹಾಕಿದ್ದು ನಮಗೆ ಖುಷಿ ಎಂದಿದ್ದಾರೆ ತಿಳಿ ನೀಲಿ ಕವಚ ಬಿಳಿಯ ಕೀಪ್ಯಾಡ್ ಹೊಂದಿರುವ ಗಟ್ಟಿಮುಟ್ಟಾದ ಆ ಸೆಟ್ಗಳಿಗೀಗ 20 ವರ್ಷವಾಗಿದೆ ನೋಕಿಯಾ ಫಿನ್ಲ್ಯಾಂಡ್ ಮೂಲದ ಕಂಪನಿಯಾಗಿದ್ದು ಅತಿ ಹೆಚ್ಚು ಬಾಳಿಕೆ ಬರುವ ಬ್ಯಾಟರಿ ಬ್ಯಾಕಪ್ ಹೊಂದಿದ ಫೋನ್ಗಳನ್ನು ಕಂಪನಿ ತಯಾರಿಸುತ್ತದೆ ನೆಟ್ಟಿಗರು ತಾವು ಕೊಂಡಿದ್ದ ಮೊದಲ ನೋಕಿಯಾ ಫೋನ್ನ ನೆನಪು ಮಾಡಿಕೊಂಡಿದ್ದಾರೆ ಜಿಂಗಲ್ನ ಕ್ಲಾಸಿಕ್ ರಿಂಗ್ ಟೂನ್ ಹಾವಿನ ಆಟ ಮುಂತಾದ ಫೋನ್ನಲ್ಲಿದ್ದ ವಿಶೇಷತೆಗಳನ್ನು ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ 3310 ಸೆಟ್ ಅನ್ನು ಶತಮಾನದ ಉತ್ತಮ ಮೊಬೈಲ್ ಎಂದು ಕೊಂಡಾಡಿದ್ದಾರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಅಭಿನಯದ ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಸಿನಿಮಾದ ನಾಯಕಿ ಆಶಾ ಭಟ್ ಅವರ ಫಸ್ಟ್ ಲುಕ್ ಬಿಡುಗಡೆ ಮಾಡಲಾಗಿದೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಅಭಿನಯದ ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಸಿನಿಮಾದ ನಾಯಕಿ ಆಶಾ ಭಟ್ ಅವರ ಫಸ್ಟ್ ಲುಕ್ ಇಂದು ಬಿಡುಗಡೆ ಮಾಡಲಾಗಿದೆ ನಿರ್ಮಾಪಕರಾದ ಉಮಾಪತಿ ಶ್ರೀನಿವಾಸ್ ಜನ್ಮದಿನದಂದು ದರ್ಶನ್ ಅವರ ಹೊಸ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ದರು ಇಂದು ನಟಿ ಆಶಾ ಭಟ್ ಹುಟ್ಟುಹಬ್ಬಕ್ಕೆ ಅವರ ಫಸ್ಟ್ ಲುಕ್ ಬಿಡುಗಡೆಯಾಗಿದೆ ನನ್ನ ಜನ್ಮದಿನಕ್ಕೆ ಈ ರೀತಿ ಗಿಫ್ಟ್ ನೀಡಿರುವುದು ತುಂಬಾ ಖುಷಿಯಾಗಿದೆ ಎಂದು ಆಶಾ ಭಟ್ ತಮ್ಮ ಟ್ವಿಟರ್ನಲ್ಲಿ ಖುಷಿ ಹಂಚಿಕೊಂಡಿದ್ದಾರೆ ಹಲವೆಡೆ ಶಿಕ್ಷಕರ ದಿನಾಚರಣೆಯನ್ನ ವಿಭಿನ್ನವಾಗಿ ಆಚರಣೆ ಮಾಡಲಾಗ್ತಾ ಇತ್ತು ಆದ್ರೆ ಬಳ್ಳಾರಿಯಲ್ಲಿ ಒಂದು ಅಪರೂಪದ ಗುರು ಶಿಷ್ಯ ಬಾಂಧವ್ಯ ನಿಜಕ್ಕೂ ಇತರರಿಗೆ ಮಾದರಿಯಾಗಿದೆ ಹೌದು ಅಸಹಾಯಕ ಶಿಕ್ಷಕಿಯೊಬ್ಬರಿಗೆ ವಿದ್ಯಾರ್ಥಿಗಳು ಮನೆ ಕಟ್ಟಿಕೊಟ್ಟು ಬಹಳ ಅರ್ಥಪೂರ್ಣವಾಗಿ ಗುರುವಂದನೆಯನ್ನ ಸಲ್ಲಿಸಿದ್ದಾರೆ ಬಳ್ಳಾರಿ ನಗರದಲ್ಲಿ ಹಳೆಯ ವಿದ್ಯಾರ್ಥಿಗಳು ತಮಗೆ ವಿದ್ಯಾದಾನ ಮಾಡಿದ ಗುರುವಿಗಾಗಿ 15 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಮನೆ ನಿರ್ಮಿಸಿಕೊಟ್ಟಿದ್ದಾರೆ ಪರಿಮಳ ಎಂಬ ಶಿಕ್ಷಕಿಯ ಆರೋಗ್ಯ ಕೈಕೊಟ್ಟಾಗ ಆಸರೆಯಾಗಿ ಜೋಪಡಿ ಮನೆಯಲ್ಲಿ ವಾಸವಾಗಿದ್ದ ಶಿಕ್ಷಕಿಗೆ ಉತ್ತಮ ಮನೆ ಕಟ್ಟಿಕೊಟ್ಟು ವಿದ್ಯೆ ಕೊಟ್ಟ ಗುರುವಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಸಾರ್ಥಕತೆ ಮೆರೆದಿದ್ದಾರೆ ಸಿಲ್ಕ್ ಬೋರ್ಡ್ ಸಂಚಾರ ದಟ್ಟಣೆಗೆ ಪರಿಹಾರ ನೀಡುವ ಬೊಮ್ಮನಹಳ್ಳಿ ಬಿಟಿಎಂ ಲೇಔಟ್ ಸಂಪರ್ಕಿಸುವ ರಸ್ತೆ ಹಾಗೂ ಸೇತುವೆ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಯಲಿದೆ ಪ್ರತಿದಿನ ಲಕ್ಷಾಂತರ ವಾಹನ ಸವಾರರು ಈ ಜಂಕ್ಷನ್ನಲ್ಲಿ ಸಂಚಾರ ದಟ್ಟಣೆಯ ಕಾರಣ ತೀವ್ರ ತೊಂದರೆಯನ್ನ ಅನುಭವಿಸುತ್ತಿದ್ದರು ಈ ಬವಣೆಯನ್ನ ನಿವಾರಿಸುವ ದೃಷ್ಟಿಯಿಂದ ಕೈಗೊಂಡ ಕಾಮಗಾರಿಯ ಪೂರ್ಣಗೊಂಡಿದೆ ಈ ಸಂಪರ್ಕ ರಸ್ತೆಯ ಕಾರಣದಿಂದಾಗಿ ಸುಮಾರು 50,000 ವಾಹನ ಸವಾರರು ಸಂಚಾರ ದಟ್ಟಣೆಯ ಬವಣೆಯಿಂದ ಬಚಾವಾಗಲಿದ್ದಾರೆ ಬೊಮ್ಮನಹಳ್ಳಿ ಹಾಗೂ ಬಿಟಿಎಂ ಪ್ರದೇಶದ ಜನರ ಅನುಕೂಲಕ್ಕಾಗಿ ಉತ್ತಮ ಗುಣಮಟ್ಟದ ರಸ್ತೆಯನ್ನ ನಿರ್ಮಿಸಲಾಗಿದೆ ಎಂದು ಬೊಮ್ಮನಹಳ್ಳಿ ವಾರ್ಡ್ನ ಪಾಲಿಕೆ ಸದಸ್ಯರು ಆಗಿರುವ ಉಪಮೇಯರ್ ಸಿಆರ್ ರಾಮ್ ಮೋಹನ್ ರಾಜ್ ತಿಳಿಸಿದರು ಸಿಂಧಗಿ ಪಟ್ಟಣದ ಬಿಆರ್ಪಿ ಕೇಂದ್ರದಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯನ್ನ ಶಾಸಕ ಎಂಸಿ ಮನಕೋಳಿ ಅವರು ಉದ್ಘಾಟಿಸಿದರು ಹೆತ್ತ ತಾಯಿಯಿಂದ ಕೊನೆಯವರೆಗೆ ಗುರುಗಳ ಪಾತ್ರ ಅಮೋಘವಾದದ್ದು ಒಬ್ಬ ಇಂಜಿನಿಯರ್ ಕೆಟ್ಟರೆ ಒಂದು ಕಟ್ಟಡ ಹಾಳಾಗುತ್ತದೆ ಒಬ್ಬ ವೈದ್ಯ ಕೆಟ್ಟರೆ ರೋಗಿ ಹಾಳಾಗುತ್ತಾನೆ ಆದರೆ ಒಬ್ಬ ಶಿಕ್ಷಕ ಕೆಟ್ಟರೆ ಇಡೀ ಶಿಕ್ಷಣ ವ್ಯವಸ್ಥೆ ಹಾಳಾಗುತ್ತದೆ ಕಾರಣ ಶಿಕ್ಷಕರು ವೃತ್ತಿಯನ್ನ ಗೌರವಿಸಿ ಸಮಾಜದ ಉನ್ನತಿಗೆ ಶ್ರಮಿಸಬೇಕೆಂದು ಶಾಸಕ ಎಂಸಿ ಮನಗೋಳಿ ಹೇಳಿದರು ಸಿಂಧಗಿ ಪಟ್ಟಣದ ಬಿಆರ್ಪಿ ಕೇಂದ್ರದಲ್ಲಿ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ವಿಜಯಪುರ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಶಿಕ್ಷಕರ ದಿನೋತ್ಸವ ಸಮಿತಿ ಸಹಯೋಗದಲ್ಲಿ ಹಮ್ಮಿಕೊಂಡ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಜನ್ಮದಿನೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು
ಇನ್ನು ಹತ್ತಾರು ವರ್ಷಗಳಿಂದ ಬೀದಿ ವ್ಯಾಪಾರಿಗಳ ಹೋರಾಟದ ಪ್ರತಿಫಲದಿಂದ ಸರ್ಕಾರದಿಂದ ಶಾಸಕ ಎಂಸಿ ಮನಗೂಳಿಯವರು ತರಕಾರಿ ಮಾರುಕಟ್ಟೆಯನ್ನು ನಿರ್ಮಿಸಲು ಬಸ್ ನಿಲ್ದಾಣದ ಎದುರಿನಲ್ಲಿರುವ 1.26 ಜಮೀನಿನಲ್ಲಿ 15 ಕುಂಟೆ ಜಾಗೆಯನ್ನು ಮಂಜೂರು ಮಾಡಿಸಿದ್ದಾರೆ. ವಿನಃ ಭೂ ಕಬಳಿಕೆ ಮಾಡಿಲ್ಲ ಎಂದು ಅಬ್ದುಲ್ ಕಲಾಂ ತರಕಾರಿ ಹಣ್ಣು ಹಂಪಲ ಮಾರಾಟಗಾರ ಯುವ ವೇದಿಕೆ ಅಧ್ಯಕ್ಷ ಸೈಫನ್ ನಾಟಿಕಾರ್ ಸ್ಪಷ್ಟಪಡಿಸಿದರು. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಪ್ರತಿ ತಿಂಗಳು 2000 ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತದೆ. ಶ್ರೀ ನರೇಂದ್ರ ಮೋದಿ ಅವರು ತಂದಿರುವ ಯೋಜನೆ ಪಿಎಂ ಕನ್ಯಾ ಯೋಜನೆ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಪ್ರತಿ ತಿಂಗಳು 2000 ರೂಪಾಯಿ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತವೆ. ಅದು ಹೇಗೆಂದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವ ಯೋಜನೆ ಅದು ಯಾವುದೆಂದರೆ ಪಿಎಂ ಕನ್ಯಾ ಯೋಜನೆ. ಪಿಎಂ ಕನ್ಯಾ ಯೋಜನೆಗೆ ಅರ್ಜಿ ಸಲ್ಲಿಸಲು ವಯಸ್ಸಿನ ಮಿತಿ 5 ರಿಂದ 18 ವರ್ಷದೊಳಗಿನವರು, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮಗುವಿನ 2 ಭಾವಚಿತ್ರ, ತಂದೆ ತಾಯಿಯ ವಾರ್ಷಿಕ ವರಮಾನ 2 ಲಕ್ಷ ರೂಪಾಯಿ ದಾಟಿರಬಾರದು. ಅರ್ಜಿಯನ್ನು ಸಿಎಸ್ಸಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಸಲ್ಲಿಸಿದ ನಂತರ ನಿಮಗೆ ಒಂದು ರಸೀದಿಯನ್ನು ಕೊಡುತ್ತಾರೆ, ಅದನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಪ್ರಧಾನಮಂತ್ರಿ ಕನ್ಯಾ ಆಯುಷ್ ಯೋಜನೆಗೆ ಅರ್ಜಿ ಸಲ್ಲಿಸಿ ನಿಮ್ಮ ಹೆಣ್ಣು ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಹುಣಸೆ ಹುಳಿಯಿದ್ರೆ ಅಡುಗೆ ರುಚಿ ಮತ್ತಷ್ಟು ಹೆಚ್ಚುತ್ತೆ. ಟಾರ್ಟರಿಕ್ ಆಮ್ಲ, ವಿಟಮಿನ್, ಆಂಟಿ ಆಕ್ಸಿಡೆಂಟ್ ಮತ್ತು ಖನಿಜಗಳು ಹುಣಸೆ ಹುಳಿ ಹೆಚ್ಚಿಸುತ್ತದೆ. ರುಚಿ ಹೆಚ್ಚಲಿಕ್ಕೆ ಮಾತ್ರವಲ್ಲ, ಅದು ಆರೋಗ್ಯಕಾರಿಯೂ ಹೌದು. ತ್ವಚೆ ಆರೋಗ್ಯಕ್ಕೆ ಹುಣಸೆ ಬೆಸ್ಟ್. ಚರ್ಮದ ಮೇಲಿರುವ ಜೀವಕೋಶಗಳನ್ನು ನಿವಾರಿಸಲು, ನೆರಿಗೆಗಳನ್ನು ನಿವಾರಿಸಲು, ಕೂದಲು ಉದುರುವುದನ್ನು ಇದು ನಿವಾರಿಸಬಲ್ಲದು. ಇನ್ನು ತ್ವಚೆ ಬೆಳಗಾಗಲು 2 ಹುಣಸೆ ಹಣ್ಣನ್ನು ಬಿಸಿ ನೀರಿನಲ್ಲಿ 15 ನಿಮಿಷ ನೆನೆಸಿಡಿ. ಅರಿಶಿಣವನ್ನು ಹುಣಸೆ ತಿರುಳಿಗೆ ಸೇರಿಸಿ ಪೇಸ್ಟ್ ಪ್ಯಾಕ್ ಅದಕ್ಕೆ ಕಲಸಿ ಮುಖಕ್ಕೆ ಹಚ್ಚಿ 1/2 ಗಂಟೆ ನಂತರ ತೊಳೆಯಿರಿ. ಮೊಡವೆಗೆ ಸ್ಕ್ರಬ್ನಂತೆ ಹುಣಸೆಯನ್ನು ಬಳಸಬಹುದು. ಹುಣಸೆ ಹಣ್ಣನ್ನು ನೀರಿನಲ್ಲಿ 15 ನಿಮಿಷ ನೆನೆಸಿಡಬೇಕು. ಅದರ ರಸವನ್ನು ಮೊಸರಿನೊಂದಿಗೆ ಸೇರಿಸಿ ಆ ಮಿಶ್ರಣಕ್ಕೆ 1 ಚಿಟಿಕೆ ಕಲ್ಲುಪ್ಪು ಸೇರಿಸಿ ಇದನ್ನು ಚರ್ಮದ ಮೇಲೆ 10 ನಿಮಿಷ ಕಾಲ ಮಸಾಜ್ ಮಾಡಬೇಕು. ನಂತರ ಬೆಚ್ಚಗಿನ ನೀರಿನಿಂದ ಮುಖ ತೊಳೆದರೆ ಮೊಡವೆ ಮಾಯವಾಗುತ್ತದೆ. ಹುಬ್ಬಳ್ಳಿಯಲ್ಲಿ ವಾರ್ಡ್ ನಂಬರ್ 27ರಲ್ಲಿ ಆರೋಗ್ಯ ಹಸ್ತ ಕಾರ್ಯಕ್ರಮದ ಅಭಿಯಾನಕ್ಕೆ ವಿಧಾನ ಪರಿಷತ್ ಸದಸ್ಯ ಶ್ರೀನಿವಾಸ್ ಮಾನೆ ಚಾಲನೆ ನೀಡಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ 73ನೇ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಉಣಕಲ್ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 27ರಲ್ಲಿ ಆರೋಗ್ಯ ಹಸ್ತ ಕಾರ್ಯಕ್ರಮದ ಅಭಿಯಾನಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಶ್ರೀನಿವಾಸ್ ಮಾನೆ ಚಾಲನೆಯನ್ನು ನೀಡಿದರು. ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಜತ್ ಉಳ್ಳಾಗಡ್ಡಿ ಮಠ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಉಣಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಣಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇನ್ನು ಈ ವೇಳೆ ವಿದ್ಯಾನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಾಗರ್ ಹಿರೇಮನಿ, ಕಾಂಗ್ರೆಸ್ ಮುಖಂಡರಾದ ಸ್ವಾತಿ ಮಳಗಿ, ಪ್ರವೀಣ್ ಶಲವಡಿ, ಸಂತೋಷ್ ಜಕ್ಕಪ್ಪನವರ್, ರಾಜು ಗಾಣದಾಳ್, ಮೊಹಮ್ಮದ್ ಶರೀಫ್, ವಾಸುಲಮಣಿ, ಮಂಜು ನೀಲ್ಗುಂದ್, ಯಮನೂರ್ ನದಾಫ್ ಸೇರಿದಂತೆ 100 ಜನರು ಉಪಸ್ಥಿತರಿದ್ದರು. ಧಾರವಾಡದಲ್ಲಿ ಬೈಕ್ ಕಾರು ಸೇರಿದಂತೆ 6 ಜನ ಗಾಂಜಾ ಮಾರಾಟಗಾರರ ಬಂಧನ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ವಾರ್ಡ್ ನಂಬರ್ 27ರಲ್ಲಿ ಆರೋಗ್ಯ ಹಸ್ತ ಕಾರ್ಯಕ್ರಮದ ಅಭಿಯಾನಕ್ಕೆ ಚಾಲನೆ. ಸಿಲ್ಕ್ ಬೋರ್ಡ್ ಸಂಚಾರ ದಟ್ಟಣೆಯನ್ನು ಸರಳಗೊಳಿಸುವ ಸಂಪರ್ಕ ರಸ್ತೆ ಹಾಗೂ ಸೇತುವೆ ಉದ್ಘಾಟನೆ. ಡಿಸಿಎಂ ಲಕ್ಷ್ಮಣ್ ಸವದಿ ವಿರುದ್ಧ ಗುಡುಗಿದ ತಳವಾರ ಸಮಾಜದ ಮುಖಂಡ ರಾಜು ಜಮಖಂಡಿಕರ್.